ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಭಿಮಾನದ ಹೆಸರಿನಲ್ಲಿ ಜಗದೀಶ್ ಶೆಟ್ಟರ್ ಹೊರಗೆ ಬಂದರು. ಸ್ವಾಭಿಮಾನ ಇದ್ದರೆ ಪಕ್ಷೇತರರಾಗಿ ನಿಲ್ಲಬೇಕಾಗಿತ್ತು. ಸಾರಿ, ಶೆಟ್ಟರ್ ಅಲ್ಲ, ಜಗದೀಶ್ ಅವರು ಹೊರಗಡೆ ಬಂದರು. ಸ್ವಾಭಿಮಾನ ಇದ್ದರೆ ಪಕ್ಷೇತರರಾಗಿ ನಿಲ್ಲಬೇಕಾಗಿತ್ತು. ಅವರ ಪರಿಸ್ಥಿತಿ ನೋಡಲು ನನಗೆ ಪಾಪ ಅನಿಸುತ್ತೆ. ಟಿಕೆಟ್ಗಾಗಿ ನಿಮ್ಮ ಸ್ವಾಭಿಮಾನ ಮಾರಿಕೊಳ್ಳುತ್ತಿದ್ದೀರಿ. ಈಗಲೂ ನಿಮಗೆ ಒಳ್ಳೆಯ ಅವಕಾಶ ಇದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಧರ್ಮದ ರಕ್ಷಕರ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟರೆ 100 ಪ್ರಣಾಳಿಕೆಗಳನ್ನು ಸುಡ್ತೇನೆ. ಧರ್ಮವನ್ನು ಉಳಿಬೇಕು, ದೇಶ ಉಳಿಬೇಕು, ಇದು ನನ್ನ ಆಸೆ. ಖರ್ಗೆ ಇದನ್ನು ಗಮನಿಸಬೇಕಲ್ವಾ? ಚುನಾವಣಾ ಪ್ರಣಾಳಿಕೆಯಲ್ಲಿ ಇದ್ದ ಖರ್ಗೆ ಗೊತ್ತಾ ಅವರಿಗೆ? ಎಐಸಿಸಿ ಅಧ್ಯಕ್ಷರಾಗಿದ್ದರಲ್ಲ, ಇದನ್ನು ಈಗ ಇವಾಗಲಾರು ಅವರು ಅದನ್ನು ಪ್ರೂವ್ ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರಾ, ಸಪೋರ್ಟ್ ಮಾಡ್ತಾರಾ? ಅವರೆಲ್ಲ ಗೊಂದಲ ಇದೆಯಲ್ಲ. ಮೊಯ್ಲಿ ಪರ ಇದ್ದಾರೋ ಇವ್ರು ಹೇಳ್ತಾರಲ್ಲ ಸರ್, ನಮ್ಮ ಜಗದೀಶ್ ಶೆಟ್ಟರು ಅವ್ರು ಆಗಲಿ 4 ಕೋಡೆ ಮಧ್ಯೆ ಮಾತಾಡ್ತೀನಿ ಅಂತ ಖರ್ಗೆ ಹೇಳ್ತಾರೆ. ಹಾಗಾದ್ರೆ ಒಂದು ಸಿದ್ಧಾಂತದ ನಿಲುವಿದೆಯಲ್ಲ, ಇದು ಒಂದು ರಾಜಕೀಯ ಪಕ್ಷದ ನಾಯಕರಿಗೆ ಬಹಳ ಮುಖ್ಯ. ಅದರಲ್ಲಿ ಫೇಲ್ ಆಗಿದ್ದಾರೆ. ಇದನ್ನು ನಾನು ರಾಜ್ಯ ಜನಕ್ಕೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ನಿನ್ನೆ ಮೊನ್ನೆನು ಬಣ್ಣ ಅವರು ಚುನಾವಣಾ ಕಾಂಗ್ರೆಸ್ಸಿನ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಸಂದರ್ಭದಲ್ಲಿ ಭಜರಂಗದಳದ ನಿಷೇಧ ಯಾಕೆ ತಂದರು, ಯಾರು ಹಿಂದಿದ್ದಾರೆ, ಇದು ಕಾಂಗ್ರೆಸ್ ಪಕ್ಷದಲ್ಲೇ ಗೊಂದಲ. ಯಾವುದೇ ಸ್ವಾಭಿಮಾನಿ ವ್ಯಕ್ತಿ ಭಜರಂಗದಳವನ್ನು ಇವತ್ತಿನ ತನಕನೂ ಕೂಡ ಟೀಕೆ ಮಾಡಿಲ್ಲ. ದೇಶವನ್ನು ರಕ್ಷಣೆ ಮಾಡಂಥ, ರಾಷ್ಟ್ರಭಕ್ತಿಯನ್ನು ನಿರ್ಮಾಣ ಮಾಡಂಥ ಯುವಕರ ಪಡೆ ಭಜರಂಗದಳದಲ್ಲಿದೆ. ನಮ್ಮ ಭಾರತೀಯ ಸಂಸ್ಕೃತಿಗೆ ಯಾರಾದರೂ ಆಘಾತ ಮಾಡೋಂಥ ಪ್ರಯತ್ನ ನಡೆಸಿದ್ರೆ ಅದರ ವಿರುದ್ಧವಾಗಿ ನೇರವಾಗಿ ಹೋರಾಟಕ್ಕೆ ಇಳಿಯಂಥ ಒಂದು ಸಂಘಟನೆ. ಇಂಥ ಸಂಘಟನೆಯನ್ನು PFI ಜೊತೆಗೆ